ಇನ್ನು ಉಳಿದಿತ್ತು ಅಂದ್ರೆ ಐ ಹ್ಯಾವ್ ನೋಟೆಡ್ ಡೌನ್ ಅ ಫ್ಯೂ ಪಾಯಿಂಟ್ಸ್ ಅದನ್ನು ನಾನು ಓದೇ ಬಿಡ್ತೀನಿ. ಇದಕ್ಕೆ ನೀವು ಯಾವ ರೀತಿ ನನಗೆ ಇನ್ಫಾರ್ಮೇಶನ್ ಕೊಡ್ತೀರೋ ಯು ಕ್ಯಾನ್ ರಿಪ್ಲೈ ಟು ಮೀ ಆಫ್ಟರ್ ದಿಸ್. ಮೊದಲನೇದಾಗಿ ಪ್ರಧಾನ ಮಂತ್ರಿ ಸುರಕ್ಷಾ ಭೀ ಯೋಜನೆಯ ಒಟ್ಟು ಫಲಾನುಭವಿಗಳ ಸಂಖ್ಯೆ ಅಂದರೆ ಎಷ್ಟು ಜನ ರಿಜಿಸ್ಟರ್ ಆಗಿರ್ತಾರೆ, ಈ ಯೋಜನೆಯಿಂದ ಕ್ಲೇಮ್ ಪಡೆದವರ ಸಂಖ್ಯೆ ಎಷ್ಟು, ಈ ಯೋಜನೆ ಬಗ್ಗೆ ಪ್ರತಿಯೊಬ್ಬರಿಗೂ ಸರಿಯಾದ ಜಾಗೃತಿ ಮೂಡಿಸಲಾಯ್ತಾ, ಈ ಒಂದು ಇನ್ಫಾರ್ಮೇಶನ್. ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯನ್ನ ಎಷ್ಟು ಫಲಾನುಭವಿಗಳಿಗೆ ಕೊಡಲಾಗಿದೆ? ಹೌ ಮೆನಿ ಬೆನಿಫಿಷಿಯರ್ಸ್ ಆಫ್ ಪ್ರೈಮ್ ಮಿನಿಸ್ಟರ್ಸ್ ಜೀವನ್ ಜ್ಯೋತಿ ಭೀಮಾ, ಈ ತರ ಒಂದು ಇನ್ಫಾರ್ಮೇಶನ್. ಅಟಲ್ ಪೆನ್ಷನ್ ಯೋಜನೆಯನ್ನ ಫಲಾನುಭವಿಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಅಂತ ಮಾಹಿತಿ. ಈ ಯೋಜನೆಯ ಬಗ್ಗೆ ನೀವು ಅವೇರ್ನೆಸ್ ಜಾಗೃತಿಯನ್ನು ಮೂಡಿಸಿದ್ದೀರಾ? ಏನಕ್ಕಿದು ಈ ಒಂದು ಯೋಜನೆಯಲ್ಲಿ ಈ ರಿಜಿಸ್ಟ್ರೇಷನ್ ಯಾಕೆ ಕಡಿಮೆ ಆಗ್ತಿದೆ, ಇದಕ್ಕೆ ಕಾರಣ ನೀವೇನಾದರೂ ತಿಳ್ಕೊಳ್ಳೋಕ್ಕೆ ಒಂದು ಪ್ರಯತ್ನ ಪಟ್ಟಿದ್ದೀರಾ? ಇದರ ಒಂದು ಇನ್ಫಾರ್ಮೇಶನ್ ಕೊಡಿ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಸಂಬಂಧಿಸಿದಂತೆ ಇದರ ಉಪಯೋಗಗಳೇನು ಹಾಗೂ ಫಲಾನುಭವಿಗಳ ಸಂಖ್ಯೆ ಎಷ್ಟು ಮತ್ತು ಕ್ಲೇಮ್ ಪಡೆದವರು ಎಷ್ಟು, ಈ ಮಾಹಿತಿ ನಮಗೆ ಕೊಡಬೇಕಾಗಿದೆ. ಈ ಅಂದರೆ ಇದರ ಒಂದು ಅವೇರ್ನೆಸ್ ತುಂಬ ಜನ ತುಂಬ ಕಡಿಮೆ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ ಒಂದು ಒಂದು ಈ ಥರ ಒಂದು ಸ್ಕೀಮ್ ಇದೆ ಅಥವಾ ವಿಚಾರನೇ ಬೇಕಾದಷ್ಟು ರೈತರಿಗೆ ಗೊತ್ತಿಲ್ಲ. ಸೊ ಐ ವಾಂಟ್ ಟು ನೋ ವಾಟ್ ಯು ಆರ್ ಡೂಯಿಂಗ್ ಟು ಇನ್ಕ್ರೀಸ್ ದ ಅವೇರ್ನೆಸ್ ಅಮಾಂಗ್ಸ್ ಫಾರ್ಮರ್ಸ್ ಫಾರ್ ದಿಸ್. ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ PMEGP ಅಡಿಯಲ್ಲಿ 2022-23 ಎಷ್ಟು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಮಾಹಿತಿ? COVID-19 ಇಂದ ಉದ್ಯೋಗ ಕಳೆದುಕೊಂಡವರನ್ನ ವಿಶೇಷ ಆದ್ಯತೆ ಮೇರೆಗೆ ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ ಯೋಜನೆಯಡಿ ಗುರುತಿಸಿ ಅವರಿಗೆ ನ್ಯಾಯಯುತವಾಗಿ ಸಾಲ ಸೌಲಭ್ಯಗಳು ಕಲ್ಪಿಸುವ ಒಂದು ಕ್ರಮ ನೀವು ಕೈಗೊಳ್ಳಬೇಕು ಅನ್ನೋದು ನನ್ನ ರಿಕ್ವೆಸ್ಟ್. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಗೆ ಸಂಬಂಧಿಸಿದಂತೆ ಇದರ ಉಪಯೋಗಗಳೇನು ಹಾಗೂ ಫಲಾನುಭವಿಗಳ ಸಂಖ್ಯೆ ಎಷ್ಟು ಮತ್ತು ಕ್ಲೇಮ್ ಪಡೆದವರು ಎಷ್ಟು, ಈ ಮಾಹಿತಿ ನನಗೆ ಕೊಡಬೇಕಾಗಿದೆ. ಈ ಅಂದರೆ ಇದರ ಒಂದು ಅವೇರ್ನೆಸ್ ತುಂಬ ಜನ ತುಂಬ ಕಡಿಮೆ ಇದೆ. ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಥವಾ ಒಂದು ಒಂದು ಈ ಥರ ಒಂದು ಸ್ಕೀಮ್ ಇದೆ ಅಥವಾ ವಿಚಾರನೇ ಬೇಕಾದಷ್ಟು ರೈತರಿಗೆ ಗೊತ್ತಿಲ್ಲ. ಸೊ ಐ ವಾಂಟ್ ಟು ನೋ ವಾಟ್ ಯು ಆರ್ ಡೂಯಿಂಗ್ ಟು ಇನ್ಕ್ರೀಸ್ ದ ಅವೇರ್ನೆಸ್ ಅಮಾಂಗ್ಸ್ ಫಾರ್ಮರ್ಸ್ ಫಾರ್ ದಿಸ್. ಪ್ರಧಾನ ಮಂತ್ರಿ ಎಂಪ್ಲಾಯ್ಮೆಂಟ್ ಜನರೇಷನ್ ಪ್ರೋಗ್ರಾಮ್ PMEGP ಅಡಿಯಲ್ಲಿ 2022-23 ಎಷ್ಟು ಫಲಾನುಭವಿಗಳು ಅರ್ಜಿ ಸಲ್ಲಿಸಿದ್ದಾರೆ ಮಾಹಿತಿ?